ಕುಣಗಲ್ ಕೆರೆ ಇದು ಮೂಡಲ್ ಕುಣಗಲ್ ಕೆರೆ ನೋಡೋರ್ಗಂದೈ ಭೋಗ ಮೋಡಿ ಬರ್ತಾನೆ ಚಂದಿ ರಾಮ ಅಂತ ಹಾಡ್ ಕೇಳ್ತಾ ಇದ್ದೆ ನಾನು ಆವಾಗ ಯಾಕ್ ಬ್ರೋ ಆ ಹೌದು 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 ಸಾರಿ ಬ್ರೋ ಹಿಂಗ ಅನ್ನಲ್ಲ ಅದಕ್ಕೆ ಬತ್ತಿನಕ ಕೊಳ್ಳೆಗಾಲದಿಂದ ಬೆಂಗಳೂರಿಗೆ ಉದಯರಂಗ ಬಸ್ ಹೋಗ್ತಾ ಇದೆ ಅಂತಂದ್ರೆ ಎಲ್ಲ ಸೈಡ್ ಬಿಟ್ಬಿಟ್ಟು ನಿಂತ್ಕೊಳ್ಳೋರಂತೆ ಅಷ್ಟು ಸ್ಪೀಡ್ ಅಲ್ಲಿ ಇತ್ತಂತೆ ಗಾಡಿ 8 ಲಕ್ಷದ ಬೈಕ್ ತಗೊಂಡ್ರು ನಮ್ಮ ಹಳ್ಳಿಗೆ ಬಂದ್ರೆ ಎತ್ತಿನ ಗಾಡಿನ ಫಾಲೋ ಮಾಡಲೇಬೇಕು ಇತ್ತಡಿ ಕಿರಣ್ ಓ ಬ್ರೋ ಅಡಿ ನಾನು ಮಾಡ್ತಂದ್ರೆ ನೋಡಿ ಈಗ ನೀವೆಲ್ಲ ಬತಾ ಇರ್ತೀರಾ ಇದರಲ್ಲಿ ಇದು ಇಲ್ಲೆಲ್ಲ ಬತಾ ಇರ್ತೀರಾ ಅಂತ ತಾತಾ ನೀನು ಅಲ್ಲಿ ಬಂದಿದ್ದೀಯಾ ನೋಡು ವಿಡಿಯೋದಲ್ಲಿ ಅಂತ ಅದು ಬಿಸಿಲು ಜಾಸ್ತಿ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈರ್ಡ್ ಆಗ್ತಾ ಇದ್ದಿದ್ದು ರೆಸ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಸುಮ್ಮನೆ ಹಿಂಗೆ ನಾನು ರಿಸ್ಕ್ ತಗೊಳ್ಳೋಕೆ ಹೋಗಲ್ಲ ಸ್ವಲ್ಪ ಏನಾದರೂ ಹಿಂಸೆ ಇದೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಬಟ್ ಈ ಥರ ಚಾನ್ಸಸ್ಸು ನಾವು ಗ್ರೂಪ್ ರೈಡಲ್ಲಿ ಬಂದಾಗ ಒಂದು ಸ್ವಲ್ಪ ಕಡಿಮೆ ಯಾಕೆಂತಂದರೆ ಒಬ್ರಿಗೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ನಾನು ಆ ಕಾರಣಕ್ಕೇ ಸುಮ್ಮನೆ ಸೋಲೋ ಪ್ರಿಫರ್ ಮಾಡಿಬಿಡ್ತೀನಿ ನಮ್ಮಿಂದ ಇನ್ನೊಬ್ಬರು ರಿಸ್ಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ಕನ್ನಡದ ಕೋಟ್ಯಾಧಿಪತಿ ಪುನೀತಣ್ಣ ಸೇಮ್ ಅಲ್ಲಿ ಯಾವುದು ಪಿರಿಯಾಪಟ್ಟಣದಲ್ಲಿ ನೋಡಿದ್ವಿ ನೋಡಿ ಆ ಥರ ಹಾಕಿದ್ದಾರೆ ನೋಡಿ ಪುನೀತಣ್ಣನ ಫೋಟೋ ಇಲ್ಲೂ ಬರೋ ಸಿಮೆಂಟ್ ಮೂಟೆ ಹಾಕಿದ್ಯಾ ಅಟ್ಲೀಸ್ಟ್ ಮೇಲ್ಗಡೆ ಒಂದು ಟಾರ್ಪಲ್ ಹಾಕಮ್ಮ ಹಿಂದ್ಗಡೆ ಬರೋರಿಗೆ ಡಸ್ಟ್ ಹೊಡೆದ್ರೆ ಸಾಕು ನೀವು ಹೋಗೋ ಸ್ಪೀಡ್ಗೆ ಆದರೂ ನಾನು ಒಂದು ಅಬ್ಸರ್ವ್ ಮಾಡ್ದಂಗೆ ತುಮಕೂರಿಂದನೂ ಶುರು ಮಾಡಿದ್ದೀನಿ ಕೊರಟಗೆರೆಯಿಂದನೂ ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕೆರೆಗಳಿದ್ದಾವೆ ಎಷ್ಟು ಕೆರೆ ಅಂತಂದರೆ ಇಲ್ಲಿ ನಿಜ ಇಲ್ಲಿರೋ ಆ ಟೈಮಲ್ಲಿ ಇಲ್ಲೆಲ್ಲ ಆಳದವ್ರಿಗೆ ನಿಜ ಗ್ರೇಟ್ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ಕೆರೆಗಳ ಒಂದು ಪ್ರಾಮುಖ್ಯತೆನ ಅಷ್ಟೊಂದು ಚೆನ್ನಾಗಿ ಹೊರ್ತ್ಕೊಂಡು ನೋಡಿ ಇಂಥ ದೊಡ್ಡ ಕೆರೆ ಇದ್ಬಿಟ್ರೆ ಕುಣಗಲ್ ಕೆರೆ ಇದು ಮೂಡಲ್ ಕುಣಗಲ್ ಕೆರೆ ನೋಡೋರ್ಗಂದ ಈ ಭೋಗ ಮೋಡಿ ಬರ್ತಾನೆ ಚಂದಿ ರಾಮ ಅಂತ ಹಾಡು ಕೇಳ್ತಾ ಇದ್ವಿ ನಾವು ಆವಾಗ ಎಷ್ಟು ಚೆನ್ನಾಗಿ ಒಂದು ಅಲ್ಲಲ್ಲಿ ಒಂದೊಂದು ಕೆರೆ ಇತ್ತು ಅಂತಂದರೆ ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಆ ಕಾಲದಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ರಾಜ್ಯ ಆಳದಂಥ ರಾಜರುಗಳು ಅವರಲ್ಲಿ ಈಗ ಬರೀ ದುಡ್ಡಿಗೆ ಆಸೆ ಪಟ್ಕೊಂಡು ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಬರೀ ಉಲ್ಟಾ ಹೊಡಿತಾ ಇರೋ ನಮ್ಮ ರಾಜಕಾರಣಿಗಳು ಎಲ್ಲಿ ಇವರನ್ನೆಲ್ಲ ಆ ಪುಣ್ಯಾತ್ಮರುಗಳಿಗೆ ಹೋಲ್ಸೋಕ್ಕೆ ಹೋಗಬಾರ್ದು ನೋಡಿ ಎಷ್ಟು ತಣ್ಣಗಾಯ್ತಾ ಇದೆ ಗೊತ್ತಾ ಇಲ್ಲಿ ಹೋಗ್ತಾ ಇದ್ರೆ ಆ ಕೆರೆ ನೀರಿರೋದಕ್ಕೇನೆ ಈ ಕಡೆ ನೋಡಿ ಅಡಿಕೆ ತೋಟ ಏನೋ ಒಂಥರ ಚಂದ ಅಲ್ವಾ ನಮ್ಮ ಜನ ಅರ್ಥ ಮಾಡಿಕೊಂಡು ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡೋಂಥದ್ದು ನೋಡಿ ಈ ಥರ ಭವಿಷ್ಯನ ನಾವು ಸೆಲೆಕ್ಟ್ ಮಾಡಬೇಕು ಓಟ್ ಹಾಕಿ ಆ ಥರ ಕಚಡಗಳನ್ನಲ್ಲ ರೆಸಾರ್ಟ್ಗೆ ಹೋಗೋಂಥ ಕಚಡಗಳನ್ನಲ್ಲ ನೋಡೋಣ ಜನಕ್ಕೆ ಐ ಮೀನ್ ಜನಕ್ಕೆ ಅಂದರೆ ನನ್ನನ್ನು ಸೇರಿಸ್ಕೊಂಡೆ ಯಾವಾಗ ಬುದ್ಧಿ ಬರುತ್ತೋ ದೇವರೇ ಬಲ ಕುಣಿಗಲ್ಲಿಗೆ ಬಂದ್ವಿ ಕುಣಿಗಲ್ಲಿಂದ ಹುಲಿಯೂರು ದುರ್ಗಕ್ಕೆ 22 ಕಿಲೋಮೀಟ್ರ್ ಇದೆ ಅಲ್ಲಿಂದ ಮದ್ದೂರು ಮದ್ದೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಸೀದಾ ನಾವು ನರಸೀಪುರ ಹೋಗಿ ನರಸೀಪುರದಿಂದ ಚಾಮರಾಜನಗರಕ್ಕೆ ಹೋಗ್ತೀನಿ ಯಾಕೆಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ ನಾನು ಮೊನ್ನೆ ಬಂದಿದ್ದೇನೆ ಮಂಡ್ಯ ಮೇಲೆ ಬಂದೆ ಸೊ ಮತ್ತೆ ಅದೇ ರೂಟಲ್ಲಿ ಹೋಗಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹೋಗುವ ಅಂತ ಅಷ್ಟೆ ಇನ್ನೇನಿಲ್ಲ ಮದ್ದೂರಿಗೆ ಬಂದೆ ಹುಲಿಯೂರು ದುರ್ಗ ದಾಟ್ಕೊಂಡು ಮದ್ದೂರು ಸೊ ಇಲ್ಲಿ ರೈಟ್ ತಗೊಂಡ್ರೆ ಶಿಸ್ತಾಗ ನಮ್ಮ ಊರು ಇದೊಂದು ಜಾಗ ಭಾರಿ ಡೇಂಜರ್ ಅಪ್ಪ ಸಡನ್ನ ಕಟ್ಟಿಂಗ್ಸು ತಗೊಂಡ ತಕ್ಷಣ ಮೇಯ್ನ್ ಹೈವೇ ಯಾಮನ್ ಗುರು ಅವನು ಹೋಗಪ್ಪ ಸುಮ್ಮನೆ ಇಲ್ಲಿ ಇಕ್ಕಟ್ ಜಾಗದಾಗ ಬಂದ್ಬಿಟ್ಟು ಬಂದೆ 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 ಯಾಕೆ ಬ್ರೋ ಆ ಹೌದು
ನಾನು ಮೇ ಬಿ ಆರೆ ನೋಡಿದ್ರಲ್ಲ ಯಾರೋ ಇರಿಟೇಷನ್ ಮಾಡ್ತಾವ್ರೆ ಅಂತ ಅನ್ಬಿಟ್ಟು ಹಿಂಗಂದೆ ಹೋಗಿ ಹೋಗಿ ಬೈಕ್ ಬೈಕ್ ನೋಡಿ ಮಾಡಿದ್ರೆ ಓಕೆ ನೀವು ಎಲ್ಲಿಯವರು ಬ್ರೋ ಹೌದಾ ಹಾಂ ಮೊನ್ನೆ ಹೋಗಿದ್ದೆ ನೋಡಿದ್ರ ಚೆನ್ನಾಗೈತಾ ಹ್ಞೂ ಹೌದಾ ಹೋದ ವಾರ ಹೋಗಿದ್ದೆ ಮೊನ್ನೆ ಹಾಕಿದ್ದು ಹಾಂ ಓಕೆ ಓಕೆ ಬ್ರೋ ಈಗ ಊರು ನಗರ ಇಲ್ಲ ಇಲ್ಲ ತುಮಕೂರು ಹೋಗಿದ್ದೆ ಹಾಂ ಈಗ ಇರೋದು ವರ್ಕ್ ವರ್ಕ್ ಮಾಡ್ತಿರೋದು ಅಲ್ಲಿ ಹಾಂ 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 ಈಗ ಮನೆಗೆ ಮನೆಗಾ ಓಕೆ ಬ್ರೋ ಹೌದಾ ನಮಸ್ಕಾರ ಅಕ್ಕ ಹ್ಞೂ ಸರಿ ಬ್ರೋ ಹುಷಾರು ಹ್ಞೂ ಹೊಡ್ತೀನಿ ನಾನು ನಗರಾಗೆ ಓಕೆ ಬ್ರೋ ಓ ಹೌದಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಏನಾರ ತಪ್ಪೇನಾರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಓಕೆ ಬ್ರೋ ಓಕೆ ಅಕ್ಕ ಬಾಯ್ ಸೊ ನಮ್ಮ ಕೆ ಕೆ ಎಫ್ ಗುರು ಈ ಪ್ರೀತಿ ಮುಂದೆ ಇನ್ನೇನು ಇಲ್ಲ ಗುರು ಪಾಪ ಅವ್ರು ಆ್ಯಕ್ಚುಲಿ ಆರನ್ನು ಎರಡು ಮೂರು ಸಲ ಆರನ್ ಮಾಡಿದ್ರ ನಾನೇನು ಅಂದ್ಕೊಂಡೆ ಯಾರೋ ಮಾಮೂಲಿ ಈ ಹೈವೇನಲ್ಲಿ ಒಂದೊಂದು ಸಲ ಇರಿಟೇಷನ್ ಕೊಡ್ತಾರಲ್ಲ ಹಂಗೆ ಅಂತಂದ್ಬಿಟ್ಟು ಹೋಗಿ ಮುಂದಕ್ಕೆ ಆರನ್ ನೋಡಿದ್ರಲ್ಲ ಹೋಗಿ ಮುಂದಕ್ಕೆ ಅಂತಂದೆ ಆಮೇಲೆ ಪಾಪ ಅವರು ಅಕ್ಕ ಇದ್ರಲ್ಲ ಅಕ್ಕ ಬಂದ್ಬಿಟ್ಟು ಹಿಂಗೆ ಸ್ಮೈಲ್ ಮಾಡಿದ್ರು ಆವಾಗ ಗೊತ್ತಾಯಿತು ಓ ಎಲ್ಲೋ ಮಿಸ್ ಹೊಡಿತಾ ಇದೆ ಮೇ ಬಿ ಅವರು ವ್ಲಾಗ್ಸ್ ನೋಡಿದ್ದಾರೆ ಅಂತ ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ಮಾಡ್ತವ್ರೆ ಅಂತಂದ್ಬಿಟ್ಟು ಆಮೇಲೆ ನಾನೇ ಅವ್ರ ಗಾಡಿ ಕಡೆ ಸೈಡ್ಗೆ ಹಾಕಿದ್ರು ಈಗ ನೋಡಿದ್ರಲ್ಲ ವಿಡಿಯೋದಲ್ಲಿ ಮಾತಾಡಿಸ್ದೆ ಇನ್ನೇನು ಗುರು ಬೇಕು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಇದ್ದವರು ಸಹಿತ ನಿಲ್ಲಿಸಿ ಮಾತಾಡಿಸ್ಕೊಂಡು ಖುಷಿ ಖುಷಿಯಿಂದ ಹೋಯ್ತಾರೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ ನನಗೆ ಇದೇ 2 ವರ್ಷದ ಹಿಂದೆ ಇದೇ ರೋಡಲ್ಲಿ ಒಬ್ಬನೇ ಓಡಾಡ್ತಾ ಇದ್ದೆ ಆದರೆ ಹಾರ್ಡ್ ವರ್ಕ್ ಮ್ಯಾಟರ್ ಅನ್ನೋದು ಇದು ನಿಜ ನನಗೆ ಗೊತ್ತಾಯಿತು ಹೋದ ಕಡೆ ಎಲ್ಲ ಅಟ್ಲೀಸ್ಟ್ ಯಾರು ಒಬ್ಬರು ಕೇಳ್ತಾರೆ ನೋಡ್ತಾರೆ ಅಂತಂದರೆ ಎಬಿ ಖುಷಿಯಾಗುತ್ತೆ ಸಾರಿ ಕೇಳಬೇಕಿತ್ತು ಪಾಪ ಅವ್ರ ಹತ್ರ ಸಿಕ್ಕಿದ್ರೆ ಕೇಳ್ತೀನಿ ಬ್ರಾ ಸಾರಿ ಬ್ರಾ ಹಿಂಗೆ ಅನ್ನಲ್ಲ ಅದಕ್ಕೆ ಹಾಂ ಸರಿ ಬ್ರೋ ಹಾಂ ಸರಿ ಬ್ರೋ ಬರ್ತೀನಿ ಹಂಗಾರೆ ಬರ್ತೀನಕ್ಕ ಅದು ಅವ್ರಿಗೆ ಹಂಗೆ ಅಂದಿದ್ನಲ್ಲ ಹೋಗಿ ಅಂತ ಅದಕ್ಕೆ ಒಂದು ಸಾರಿ ಕೇಳೋಣ ಅನ್ನಿಸ್ತು ಸೊ ಹಂಗಾಗಿ ಕೇಳಿದೆ ಏನೋ ನನಗೊಂದು ತೃಪ್ತಿ ಇಲ್ಲಾಂದ್ರೆ ಅದೊಂದು ಗಿಲ್ಟ್ ಕಾಡ್ ಬಿಡೋದು ಇವಾಗ ನಾನೇನು ನಾನು ಹೇಳ್ಕೊಂಡು ಬಂದೋ ನಾನು ಕೆ ಕೆ ಎಫ್ ಕೆ ಕೆ ಎಫ್ ಕೆ ಕೆ ಎಫ್ ಅಂತ ಸೊ ಅದು ನಿಜ ಅಪಾರವಾದ ಪ್ರೀತಿನ ಕೊಡ್ತಾ ಇದೆ ಈ ಪ್ರೀತಿಗೆ ನಾನು ಚಿರಋಣಿ ನನ್ನೆಲ್ಲ ಪ್ರೀತಿಯ ಕೆ ಕೆ ಎಫ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿನ್ನೆ ಆ ರೂಟಲ್ಲಿ ಬಂದೆ ಸೊ ಇವತ್ತು ಈ ರೂಟಲ್ಲಿ ಹೋಗ್ತೀನಿ ವಯ ಹೆಂಗೆ ಅಂತ ಕೇಳಿದ್ರೆ ನೆನ್ನೆ ಮಿಸ್ ಮಾಡಿದೆ ಗೊತ್ತಾ ನಾನು ಬರಬೇಕಾದ್ರೆ ಯಾವ ಕಡೆಯಿಂದ ಹೇಳಿ ಬನ್ನೂರಿಗೆ ಬಂದು ಬಳಸ್ಕೊಂಡು ಬಂದಲ್ಲ ಸೊ ಆ ರೋಡ್ನ ಈವಾಗ ಕರೆಕ್ಟ್ ಮಾಡ್ಕೊತೀನಿ ಅಂದರೆ ಇಲ್ಲಿಂದ ಮಳವಳ್ಳಿ ಮಳವಳ್ಳಿಯಿಂದ ಸೀದಾ ನರಸೀಪುರ ಓಕೆನಾ ಇದು ಇವಾಗ ರೂಟು ಕೇಂದೊಡ್ಡಿ ಕೇಂದೊಡ್ಡಿಯಿಂದ ಸೀದಾ ಮಳವಳ್ಳಿ 8 ಲಕ್ಷದ ಬೈಕ್ ತಗೊಂಡ್ರು ನಮ್ಮ ಹಳ್ಳಿಗೆ ಬಂದರೆ ಎತ್ತಿನ ಗಾಡಿನ ಫಾಲೋ ಮಾಡಲೇಬೇಕು ಇದು ಅನಿವಾರ್ಯ ಅಲ್ಲ ಇದು ರೂಲ್ಸೇ ಹಂಗೆ ಜೈ ರೈತ ನಿಧಾನಕ್ಕೆ ಎತ್ತಿನ ಗಾಡಿ ಓಡಿಸ್ಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ ಲೈಫಲ್ಲಿ ಒಂದು ಸಲನಾದರೂ ಎತ್ತಿನ ಗಾಡಿ ಓಡಿಸುವ ಯಾಕೆಂತಂದರೆ ನಮ್ಮ ಕಡೆ ಎಲ್ಲ ಎತ್ತಿನ ಗಾಡಿ ಎಲ್ಲ ಇರಲಿಲ್ಲ ನಮ್ಮ ಊರಲ್ಲಿ ಒಂದೇ ಒಂದು ಎತ್ತಿನ ಗಾಡಿ ಇತ್ತು ನಾನು ನೋಡಿರೋ ಮಟ್ಟಿಗೆ ಅಂದರೆ ನಮ್ಮ ಬೀದಿನಲ್ಲಿ ಒಂದೇ ಒಂದು ಎತ್ತಿನ ಗಾಡಿ ಇತ್ತು ನಮ್ಗೆ ಅಷ್ಟು ಎತ್ತಿನ ಗಾಡಿನಲ್ಲಿ ಅಷ್ಟು ಮಜಾ ನಾವು ನೋಡಿಲ್ಲ ಒಂದ್ಸಲ ಆದರೆ ಯಾವುದಾದ್ರೂ ಹಳ್ಳಿಗೆ ಹೋದಾಗ ಉಳ್ಕೊಂಡಾಗ ಎತ್ತಿನ ಗಾಡಿನಲ್ಲಿ ಒಂದು ರೈಡ್ ಮಾಡಿ ಅದನ್ನು ಸಹಿತ ಹಾಕ್ ಮಾಡಿ ಹಾಕಬೇಕು ಆದಷ್ಟು ಬೇಗ ಹಾಕ್ತೀನಿ ರೀ ಅದಕ್ಕೆಲ್ಲರೂ ಒಂದು ಐಡಿಯಾ ಹುಡುಕ್ತೀನಿ ಏನು ಮಾಡೋಣ ಅಂತ ನಮ್ಮ ಮಳವಳ್ಳಿ ಕೆರೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಈ ಕಡೆ ಎಲ್ಲ ಗದ್ದೆ ಈ ಕಡೆಗೆ ಕೆರೆ ಏನೋ ಒಂಥರ ಸಖತ್ತ ಫೀಲ್ ಅನಿಸುತ್ತೆ ಸಂಜೆ ಟೈಮಲ್ಲಿ ಹೋಯ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಸನ್ಸೆಟ್ ಆಗ್ತಿತ್ತು ಇಲ್ಲೇ ಕಾಣಿಸ್ತಾ ಇತ್ತು ಸನ್ಸೆಟ್ಟು ಮಿಸ್ ಆಯಿತು ಸೊ ಓಕೆ ಅಟ್ಲೀಸ್ಟ್ ಈ ಕ್ಲೈಮೇಟ್ ಆದರೂ ಸಿಗ್ತಲ್ಲ ನೋಡಲಿಕ್ಕೆ ಓಹೋ ಹೋ ಹೋ ನೋಡ್ಕೊಂಡು ಬನ್ನಿ ಅಕ್ಕ ಈ ಕಡೆ ಕ್ರಾಸ್ ಮಾಡ್ಬೇಕಾದ್ರೆ ದಯವಿಟ್ಟು ನೀವು ಯಾವ ಕಡೆ ಯಾವ ಸೈಡಿಂದ ವೆಹಿಕಲ್ ಬರುತ್ತೋ ಅದನ್ನು ನೋಡಿ
ಅಲ್ಲಿ ಪಾಸ್ ಮಾಡಬೇಕಾದ್ರೆ ಈ ಕಡೆ ವೆಹಿಕಲ್ ಬರ್ತಿದ್ಯಾ ಅಂತ ನೋಡೋದು, ಇಲ್ಲಿ ಪಾಸ್ ಆಗಬೇಕಾದ್ರೆ ಆ ಕಡೆ ವೆಹಿಕಲ್ ಬರ್ತಾ ಇದೆಯಾ ಅಂತ ನೋಡೋದು ಪ್ರಯೋಜನ ಇಲ್ಲ ಅಲ್ವಾ. ಸೊ ಈಗ ನೀವು ಇಲ್ಲಿ ಪಾಸ್ ಆಗ್ತಿದ್ದೀರಾ ಅಂತಂದರೆ ಗಾಡಿಗಳು ಈ ಕಡೆಯಿಂದ ಬರ್ತಾ ಇದೆಯಾ ಅಂತಂದರೆ ಇಲ್ಲಿ ಈ ಫೇಸಲ್ಲಿ ನೋಡಬೇಕು ಫಸ್ಟು ವೆಹಿಕಲ್ ಬರ್ತಾ ಇದ್ದೇವಾ ಅಂತ. ಆಪೋಸಿಟ್ ಫೇಸಲ್ಲಿ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅಪಘಾತ ಅನ್ನೋದೇ ಹಂಗೆ ಅಲ್ಲ, ಆಕಸ್ಮಿಕವಾಗಿ ಆಗೋದೇ ಅಪಘಾತ. ಯಾರು ಇಂಟೆನ್ಷನಲ್ಲಿ ಅಪಘಾತ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಸೊ ನಾವು ನಮ್ಮ ನಮ್ಮ ಹುಷಾರಲ್ಲಿ ನಮ್ಮ ನಮ್ಮ ಕೇರಲ್ಲಿದ್ದರೆ ಒಳ್ಳೆಯದು. ಊಹು ಹು, ಏನು ಗುರು ಇಷ್ಟೊಂದು ಜನ ಸಿಗ್ನಲ್ಲು ಇಲ್ಲ, ದೆನ್ ಬಾಯ್ ಮಳವಳ್ಳಿನಲ್ಲಿ ಇಷ್ಟೊಂದು ಜನನ. ಉದಯರಂಗ ಬಸ್ಸು ಹೋಗ್ತಾ ಇದೆ. ಒಂದು ಟೈಮಲ್ಲಿ ಉದಯರಂಗ ಬಸ್ಸು ಅಂತಂದರೆ ಹೆದರ್ಕೊಳ್ಳೋರಂತೆ. ಅಂದರೆ ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಉದಯರಂಗ ಬಸ್ ಹೋಗ್ತಾ ಇದೆ ಅಂತಂದರೆ ಎಲ್ಲ ಸೈಡ್ ಬಿಟ್ಬಿಟ್ಟು ನಿಂತ್ಕೊಳ್ಳೋರಂತೆ. ಅಷ್ಟು ಸ್ಪೀಡಲ್ಲಿ ಇತ್ತಂತೆ ಗಾಡಿ, ಅಂದರೆ ಅಷ್ಟು ಫೇಮಸ್ಸು ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಉದಯರಂಗ ಬಸ್ಸು ಎಕ್ಸ್ಪ್ರೆಸ್ಸು. ಬಟ್ ಆದರೆ ಈಗ ಸ್ವಲ್ಪ ಅದು ಮಾರ್ಕೆಟ್ ಡೌನ್ ಆಗಿದೆ, ಮೊದಲಷ್ಟಿಲ್ಲ ಬಟ್ ಓಕೆ ಓಕೆ, ಈಗಲೂ ನಡೀತಾ ಇದೆ ಪಾಪ. ಸೊ ಇಲ್ಲಿ ನಾವು ರೈಟ್ ತಗೋಬೇಕು, ಬಿಜಿಪುರ, ಬಿಜಿಪುರದಿಂದ ಡೈರೆಕ್ಟಾಗಿ ನರಸೀಪುರ. ಓಕೆ, ಎಷ್ಟು ಸಾಕಾದಾಗೈತೆ ನೋಡಿ ಇಲ್ಲಿ. ಆಹಾಹಾ, ವಾವ್, ಸಕ್ಕದಾಗ ಕಾಣಿಸ್ತೈತೆ ಕೆಂಪು ಸೂರ್ಯ. ಗುರು ಇಲ್ಲಿಗೆ ಒಂದ್ಸಲ ಬಂದಿದ್ದೆ ನಾನು, ಯಾವಾಗಲೂ 2020 ಬಂದಿದ್ದೀನಿ ಇಲ್ಲಿಗೆ. ಕರೆಕ್ಟ್, ನಾನು ಪಲ್ಸರ್ ಇದ್ದಾಗ ಬಂದಿದ್ದೆ. ಒಂದು ರೀಲ್ ಕೂಡ ಮಾಡಿ ಹಾಕಿದ್ದೀನಿ. ವಾವ್, ಆ ತೂಬಿದೆಯಲ್ಲ, ಆ ತೂಬ್ ಹತ್ರ ಒಂದು ರೀಲ್ ಮಾಡಿ ಹಾಕಿದ್ದೆ. ಸಾಕಾದಾಗೈತೆ ಗುರು ಲೊಕೇಶನ್ನು. ಬಾ 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 ಬಾ, ಫೋಟೋ ತೆಗಿಲೇಬೇಕು ಇಲ್ಲಿ. ಅಯ್ಯಯ್ಯೋ ನೋಡಿ ಅಪ್ಪ, ಏನು ಚೆನ್ನಾಗೈತೆ ಗುರು ಇದು. ಹ್ಞೂ ಬ್ರೋ, ಥ್ಯಾಂಕ್ ಯು. ಎಲ್ಲಿದ ಎಲ್ಲಿ ಬ್ರೋ ನೀವು ಸ್ವಂತ? ಓಕೆ, ಕುಂದೂರು. ಗೊತ್ತು ಗೊತ್ತು ಗೊತ್ತು, ಕುಂದೂರು ನಮ್ಮ ಅತ್ತೆ ಮನೆ ಬ್ರೋ. ಹ್ಞೂ, ವಾ ತುಂಬ ಥ್ಯಾಂಕ್ ಯು ಬ್ರೋ. ಬಂದ್ರಿ ನೀವು ಅಂದರೆ ಓ ಹಿಂಬಾಲಿಸ್ಕೊಂಡೆ ಬಂದ್ರಾ? ಓ ಸಾರಿ ಬ್ರೋ, ಸಾರಿ ಸಾರಿ ಸಾರಿ, ಗೊತ್ತಾಗ್ಲಿಲ್ಲ ನನಗೆ. ಇಲ್ಲ ನಾನು ಇಲ್ಲಂತೂ ನಿಲ್ಲಿಸ್ತಾ ಇದ್ದೆ, ಯಾಕಂದ್ರೆ ಈ ಲೊಕೇಶನ್ ಗೊತ್ತಿತ್ತು ನನಗೆ, ಇಲ್ಲಿ ನಿಲ್ಲಿಸುವೆ. ಬಟ್ ನನಗೆ ಗೊತ್ತಾಗ್ಲಿಲ್ಲ ಬ್ರೋ, ಸಾರಿ. ಏನಾದ್ರು ಬ್ಲಾಗ್ಸಲ್ಲಿ ಏನಾದ್ರು ತಪ್ಪಿತ್ತು ಅಂತಂದರೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಯಾವುದು, ಫೇಸ್ಬುಕ್ಕಲ್ಲಿ ನೋಡ್ತೀರಾ ಯೂಟ್ಯೂಬ್? ಹೌದಾ, ನಿಮ್ಮ ಹೆಸರು ಬ್ರೋ? ಶಿವರಾಜು. ಎಲ್ಲಿ? ಹೌದಾ, ಸಾಗರ್ ಅಂತ, ಸ್ವಂತ ಕುಂತೂರೆ. ಓಕೆ 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 ಓಕೆ, ಏ ನಂಗೆ ಖುಷಿ ಆಯಿತು ಬ್ರೋ. ಆ್ಯಕ್ಚುಲಿ ನನಗೆ ಖುಷಿ ಆಯಿತು, ನಾನೀಗ ಅಲ್ಲಿಂದ ಬಂದೆ ತುಮಕೂರಿಂದ, ಒಬ್ಬನೇ ಬಂದು ಬೇಜಾರಾಗಿತ್ತಾ. ನೀವು ಬಂದು ಮತ್ತೆ ಕೇಟಿನ್? ಅದೇ ಅದೇ ಅದೇ. ಏನು ಬ್ರೋ ಇಂಥ ಲೊಕೇಶನ್ ಇಟ್ಟಿದ್ದೀರಲ್ಲ ನೀವು. ಹಾಂ, ಎಲ್ಲೆಲ್ಲೋ ಓಡಾಡ್ತೀವಿ, ಎಲ್ಲೆಲ್ಲೋ ಸುತ್ತಾಡ್ತೀವಿ ನೋಡಿ, ಎಂಥ ಜಾಗ ಇದೆ ನಿಮ್ಮೂರಲ್ಲ. ಹಾಂ ಅದು ನಿಜ, ದೂರದ ಬೆಟ್ಟ ನುಣ್ಣಗೆ. ದೂರ ಇರೋದು ಚೆನ್ನಾಗಿರುತ್ತೆ, ನಮ್ಮ ಹತ್ರದಲ್ಲೇ ಇರೋದು ಅಷ್ಟಕ್ಕಷ್ಟೇ. ಎಲ್ಲ ಬ್ರೋ ಓದ್ತಾ ಇರೋದಾ? ಓಕೆ. ಇವರು ಎಲ್ಲಿ, ಯಾವುದು ಬ್ರಾಂಚು? ಎಲೆಕ್ಟ್ರಿಕಲ್. ಓಕೆ ಓಕೆ, ಮಾಡಿ. ನಂದು ಸಿವಿಲ್ಲು, ಅದಕ್ಕೆ ಕೇಳಿದೆ. ನಾ ಚಾಮರಾಜನಗರನೇ. ಬೇಡ್ರಪ್ಪ ಸುಟ್ಗಿಟ್ಟದು ಬ್ರೋ, ಥ್ಯಾಂಕ್ ಯು. ಚೆನ್ನಾಗಿ ಹಾಂ ತಗೊಳ್ಳಿ ಬ್ರೋ, ನಿಮ್ಮದೇ ಬೈಕು ಅದರಲ್ಲೇನು. ಅದು ನಮ್ಮ ಕೆ ಕೆ ಎಫ್ ಫ್ಯಾಮಿಲಿಗೆ ಅಂತಲೇ ಮೀಸಲು. ನನ್ನ ಹಳೆ ಗಾಡಿ ಇಲ್ಲ, ಇದು ಮಾತ್ರ 100% ಕೆ ಕೆ ಎಫ್ ದೇ ಗಾಡಿ. ಹಿಂಗೆ ತಿರುಗಿಸಿ ಬ್ರೋ, ಇನ್ನೂ ಹಿಂಗೆ ತಿರುಗಿಸಿ. ಹಾಂ ಹಂಗಿರಿ ಹಂಗಿರಿ, ಲುಕ್ ಚೆನ್ನಾಗಿ ಬೀಳುತ್ತೆ. ಈ ಕಡೆ ನೋಡಿ, ಈ ಕಡೆ ನೋಡಿ. ಹಾಂ, ನಿಮ್ಮ ಮೊಬೈಲ್ ನೋಡಿ 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 ಸಿಕ್ಕಿದ್ರೆ ಏನೋ ಒಂದು. ಹಾಂ ಹೌದು, ನನಗೂ ಅಷ್ಟೇ ಬ್ರೋ. ಈಗ ಬರಬೇಕಾದ್ರೆಲ್ಲ ಸುಮಾರು ಜನ ಸಿಕ್ತಿರ್ತಾರೆ, ಖುಷಿ ಏನೋ ಒಂಥರ. ಅಟ್ಲೀಸ್ಟ್ ಮಾಡ್ತಾ ಇರೋದಕ್ಕೆ ಏನೋ ಒಂದು ಸಾರ್ಥಕ ಅನಿಸುತ್ತೆ. ಏನಾದರೂ ತಪ್ಪಿದ್ರೆ ಹೇಳಿ ಬ್ರೋ. ಸರಿ ಬ್ರೋ, ಹಂಗಾರೆ ಬರಲಾ, ಲೇಟ್ ಆಗಿಬಿಡುತ್ತೆ. ಹಾಂ ಓಕೆ ಓಕೆ, ತುಂಬ ನನಗೂ ಖುಷಿ ಆಯಿತು, ಖುಷಿ ಆಯಿತು, ಥ್ಯಾಂಕ್ ಯು. ವ್ಲಾಗ್ ಆಗ್ತಾ ಇದೆ, ಆ್ಯಕ್ಚುಲಿ ರನ್ನಿಂಗಲ್ಲೇ ಇದೆ, ತೊಂದರೆ ಇಲ್ಲಲ್ಲ. ಹಾಕ್ಬೋದಾ? ಓಕೆ
ಸರಿ ಬರ್ಲಾ ಬ್ರೋ ಹಂಗ್ರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಬರ್ತೀನಿ. ನನಗೆ ಖುಷಿ ಆಯ್ತು ಆ್ಯಕ್ಚುಲಿ ನೀವು ಮಾತಾಡ್ಸಿದ್ದು. ಒಬ್ಬನೇ ಒಂದು ಬೇಜಾರಾಗಿತ್ತು ಮಧ್ಯದಲ್ಲಿ ಸಿಕ್ಕಿದ್ರಲ್ಲ ಏನೋ ಒಂಥರ ಉಲ್ಲಾಸ ಬಂದಂಗೆ ಆಯ್ತು. ಹಾಂ ಅದು ಕರೆಕ್ಟ್. ಸರಿ ಬ್ರೋ ಬರ್ತೀನಿ ಬ್ರೋ. ಹಾಂ ಬಾಯ್. ಹ್ಞೂ ಬ್ರೋ ಥ್ಯಾಂಕ್ ಯು. ನೀವು ಅಷ್ಟೇ ಹುಷಾರಾಗಿ ಓಡಾಡಿ. ಹಾಂ ಹ್ಞೂ ಬರಲಾ. ಹಾಂ ಈಗ ಚಾಮರಾಜನಗರ. ಹಾಂ ಇಲ್ಲ ಬ್ರೋ ನನ್ನ ಸ್ವಂತ ಊರು ಹೂಗ್ಯಮ್ಮು ಕೊಳ್ಳೆಗಾಲದ ಹತ್ರ. ಅಂದರೆ ಈಗೇನೋ ಒಂದು ಸ್ವಲ್ಪ ವರ್ಕ್ ಮೇಲೆ ಇಲ್ಲೇ ಇರ್ತೀನಿ, ಇನ್ನೂ ಒಂದು ವಾರ ಇಲ್ಲೇ ಇರ್ತೀನಿ. ಹ್ಞೂ ಮಾಡಿ ಬ್ರೋ. ಹಾಂ ಬರಲಾ. ಓಕೆ ಬ್ರೋ ಓಕೆ ಥ್ಯಾಂಕ್ ಯು. ಹ್ಞೂ ಬಾಯ್. ಹ್ಞೂ ಹುಷಾರು. ಹ್ಞೂ ನೀವು ಹುಷಾರು. ಸರಿ ಬ್ರೋ. ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಈ ಥರ ಪ್ರೀತಿ ವಿಶ್ವಾಸ? ಏನೋ ಒಂದು ಖುಷಿ ಕೊಡ್ತಾರೆ ಗೊತ್ತಾ, ಆ ಮಾತಲ್ಲಿ ಆ ಮುಗ್ಧತೆ, ಆ ಪ್ರೀತಿ, ಆ ಇನ್ನೋಸೆನ್ಸು. ಗ್ರೇಟ್. ಮತ್ತೊಮ್ಮೆ ಮಗದೊಮ್ಮೆ ನನ್ನೆಲ್ಲ ನನ್ನ ಪ್ರೀತಿಯ ಕೆ ಕೆ ಎಫ್ಗೆ ತುಂಬು ಹೃದಯದ ಧನ್ಯವಾದಗಳು. ಕೆ ಕೆ ಎಫ್ ಅಂತಂದರೆ ವೀಡಿಯೋ ಹೊಸದಾಗಿ ನೋಡ್ತಾ ಇರೋರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಹೇಳ್ತೀನಿ, ಕಿತ್ತಡಿ ಕಿರಣ್ ಫ್ಯಾಮಿಲಿ ಅಂತ. ಯಾಕೆ ಹಂಗೆ ನಾನು ಆ ಹೆಸರು ಇಟ್ಕೊಂಡೆ ಅಂತಂದರೆ, ಒಂದೊಂದ್ಸಲ ಈ ಥರ ಯೂಟ್ಯೂಬು ವೀಡಿಯೋಸು ವ್ಲಾಗ್ಸು ಎಲ್ಲ ಮಾಡ್ತೀನಿ ಅಂತಂದರೆ ಫ್ಯಾಮಿಲಿಯವರೇ ಒಪ್ಕೊಳ್ಳಲ್ಲ. ಹಂಗಿರ್ಬೇಕಾದ್ರೆ ನಾನು ಮಾಡ್ತಿದ್ದ ಪ್ರತಿಯೊಂದು ವೀಡಿಯೋನೂ ಪ್ರೋತ್ಸಾಹ ಕೊಟ್ಟು ಶೇರ್ ಮಾಡಿ ಉತ್ತೇಜನ ತುಂಬಿರ್ತಕ್ಕಂಥ ನೀವುಗಳೇ ನನಗೊಂದು ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಸೊ ಆ ನನ್ನ ಫ್ಯಾಮಿಲಿಗೆ ಒಂದು ಹೆಸರು ಇಡಬೇಕಿತ್ತು, ಅದು ನನ್ನ ಫ್ಯಾಮಿಲಿ ಆಗಿದ್ದರಿಂದ ನನ್ನ ಹೆಸರನ್ನೇ ಇಟ್ಕೊಂಡೆ. ಇದು ನನ್ನ ಕಿತ್ತಡಿ ಕಿರಣ್ ಫ್ಯಾಮಿಲಿ, ಕೆ ಕೆ ಎಫ್ ಅಂತ ಹೇಳಿದ್ರೆ ಇದೇ ಅದರ ಅರ್ಥ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಆಲ್ಮೋಸ್ಟ್ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ತುಮಕೂರಿಂದ ಶುರು ಆಗಿದ್ದ ಜರ್ನಿ ಇಲ್ಲಿವರೆಗೂ ಆರಾಮಾಗಿ ಬಂತು. ಹೇಳಬೇಕು ಅಂತಂದರೆ ಒಂದು ಗೌತಮನನ್ನು ನೋಡಿ ಮೋಟೋಲಾಗಿ ಮಾಡೋದನ್ನು ಕಲಿತೆ. ಹಿಂಗೆ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತೆಲ್ಲ ಐಡಿಯಾಸ್ ಎಲ್ಲ ಕಲೆಕ್ಟ್ ಮಾಡಿದೆ. ಸೊ ಅವರೇ ಇವತ್ತು ನನ್ನನ್ನು ಕರೆದು ಒಂದು ಸಪೋರ್ಟ್ ಮಾಡಿದ್ದು ಒಂಥರ ಖುಷಿ ಅನ್ನಿಸ್ತು ನನಗೆ. ಖುಷಿ ಅನ್ನೋಕ್ಕಿಂತ ನಾನೆಲ್ಲ ಲಕ್ಕಿ ಫೆಲ ಏನೋ ಅಂತ ಅನ್ನಿಸ್ತು. ಎಲ್ಲ ನನ್ನ ಪ್ರೀತಿಯ ಕೆ ಕೆ ಎಫ್ಗೆ ತುಂಬು ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.